ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಎಪ್ಪತ್ತೆರಡು ಆದರೆ ಅನ್ಯ ಧರ್ಮದಿಂದ ಮತಾಂತರಗೊಂಡವರಿಗೆ ಮೋಸವನ್ನು ಜಾಗರೂಕತೆಯಿಂದ ಬಹಿರಂಗಪಡಿಸಿದಾಗ ಅನಿರೀಕ್ಷಿತ ತೊಂದರೆಯೊಂದು ಉದ್ಭವಿಸಿತು ಈ ಜಪಾನಿನ ಕ್ರೈಸ್ತರು ಒಟ್ಟುಗೂಡಿ ಒಂದು ವಿನಂತಿಯನ್ನು ಸಿದ್ಧಪಡಿಸಿ ತಾವು ಕ್ರಿಸ್ತ ಏಸುವಿನಲ್ಲಿ ಕಂಡುಕೊಂಡ ಸಂತೋಷ ಮತ್ತು ಶಾಂತಿ ಮತ್ತು ನೀತಿಯನ್ನು ಪಟ್ಟಿ ಮಾಡುತ್ತಾ ದೇವರ ವಾಕ್ಯ ಮತ್ತು ಮನೋಭಾವಕ್ಕೆ ವಿರುದ್ಧವಾಗಿ ವಿಭಜನೆಗೊಳ್ಳುವುದನ್ನು ಆಕ್ಷೇಪಿಸಿದರು ಮತ್ತು ಮಿಷನರಿಗಳು ತಮ್ಮ ಸ್ವಂತ ದೇಶದಲ್ಲಿ ಅಂತಹ ಶೋಚನೀಯ ಸ್ಥಿತಿಯನ್ನು ಒಪ್ಪಿಕೊಂಡಿದ್ದರಿಂದ ಅಮೆರಿಕಕ್ಕೆ ಹಿಂದಿರುಗುವಂತೆ ಮತ್ತು ಜಪಾನಿನ ಮುಂದಿನ ಸುವಾರ್ತೆಯನ್ನು ಅವರಿಗೆ ಬಿಟ್ಟು ಮಿಷನರಿಗಳನ್ನು ಒತ್ತಾಯಿಸಿದರು ಈ ಮನವಿಯ ಪ್ರತಿಗಳನ್ನು ಮಿಷನರಿಗಳನ್ನು ಬೆಂಬಲಿಸಿ ನಿಯಂತ್ರಿಸಿದ ವಿವಿಧ ಮಂಡಳಿಗಳಿಗೆ ರವಾನಿಸಲಾಯಿತು ಮತ್ತು ತನಿಖೆ ನಡೆಸಿ ವರದಿ ಮಾಡಲು ಏಜೆಂಟರನ್ನು ಕಳುಹಿಸಲಾಯಿತು ಅವರ ಪತ್ರವನ್ನು ದಿ ಇಂಡಿಪೆಂಡೆಂಟ್ ನ್ಯೂಯಾರ್ಕ್ನಲ್ಲಿ ಪ್ರಕಟವಾಗಿದೆ ಈ ಮನಸ್ಸುಗಳಿಗೆ ಕೇವಲ ಅಧರ್ಮವಾದ ಅಂಧಕಾರದಿಂದ ಬಂದ ಈ ಮನಸ್ಸುಗಳಿಗೆ ರಕ್ಷಣೆಯ ಸರಳ ಆನಂದಗಳು ಇತರ ಎಲ್ಲ ಪರಿಗಣನೆಗಳನ್ನು ಮರೆಮಾಚುತ್ತವೆ ಮತ್ತು ಕ್ರೈಸ್ತ ಪ್ರಪಂಚವನ್ನು ವಿಭಜಿಸುವ ಒಳ್ಳೆಯ ವ್ಯತ್ಯಾಸಗಳಿಗೆ ಅವರು ಉಪದೇಶಿಸಲು ಅನೇಕ ವರ್ಷಗಳು ಬೇಕಾಗುತ್ತವೆ ಅದೇನೇ ಇದ್ದರೂ ಅವರ ಇತರ ಪರಿಗಣನೆಗಳು ರಕ್ಷಣೆಯ ಸಂತೋಷಗಳು ಮತ್ತು ದೇವರ ಆತ್ಮವನ್ನು ವಿಭಜನೆ ಕೆಲಸದಲ್ಲಿ ಪಟ್ಟು ಹಿಡಿದು ದೇವರ ಪ್ರೀತಿಯನ್ನು ಮುಚ್ಚಿದವು ಈ ಪ್ರಾಮಾಣಿಕ ಆತ್ಮಗಳನ್ನು ಯೇಸುವಿನ ಹೆಸರಿನಲ್ಲಿ ಮಾತ್ರ ಭೇಟಿಯಾಗುವಂತೆ ಪ್ರೇರೇಪಿಸಿತು ಪಂಥೀಯ ಮಿಷಿನರಿಯ ಕೆಲಸದಲ್ಲಿ ಅತ್ಯಂತ ಕಷ್ಟಕರವಾದ ವಿಷಯವೆಂದರೆ ಕ್ರೈಸ್ತ ಪ್ರಪಂಚವನ್ನು ವಿಭಜಿಸುವ ಒಳ್ಳೆಯ ವ್ಯತ್ಯಾಸಗಳಾಗಿ ಮತಾಂತರಗೊಂಡವರನ್ನು ಉಪದೇಶಿಸುವುದು ಅಮೆರಿಕದಲ್ಲಿ ಯಾವುದೇ ಪಂಥದ ಅನುಯಾಯಿಗಳಲ್ಲಿ ಕೆಲವೇ ಕೆಲವರು ಅಷ್ಟು ಬೋಧನೆಗಳನ್ನು ಮಾಡುತ್ತಾರೆ ಅವರು ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ ಮತ್ತು ನೈಜ ನಂಬಿಕೆಗಳಿಗಿಂತ ಇತರ ಪರಿಗಣನೆಗಳಿಂದ ಹೊರ ಬರುತ್ತಾರೆ ಶೇಕಡಾವಾರು ಕಡಿಮೆ ಜನರು ನಂಬಿಕೆಯ ವೃತ್ತಿಗಳ ಬಗ್ಗೆ ಮತ್ತು ಇತರ ಪಂಥಗಳಿಂದ ಅವರನ್ನು ಬೇರ್ಪಡಿಸಿದ ವ್ಯತ್ಯಾಸಗಳ ಬಗ್ಗೆ ಬುದ್ಧಿವಂತ ಆತ್ಮಸಾಕ್ಷಿಯಂತಹ ಯಾವುದನ್ನಾದರೂ ಹೊಂದಿರುತ್ತಾರೆ ದೈವಿಕ ಗುಣ ಮತ್ತು ಸಿದ್ಧಾಂತಗಳ ತಪ್ಪು ನಿರೂಪಣೆಗಳಿಂದ ದಿಗ್ಭ್ರಮೆಗೊಂಡ ಮತ್ತು ಗೊಂದಲಕ್ಕೊಳಗಾದ ಬುದ್ಧಿವಂತ ಅನ್ಯ ಧರ್ಮೀಯರ ಭಾವನೆಗಳು ಹೀಗಿವೆ ಆದರೆ ಪಂಥಗಳ ಸಂಘರ್ಷ ಮತ್ತು ಕ್ರೈಸ್ತರೆಂದು ಹೇಳಿಕೊಳ್ಳುವ ಬಹುಸಂಖ್ಯಾತರ ಅನೈತಿಕ ನಡವಳಿಕೆಯ ಹೊರತಾಗಿಯೂ ಅನ್ಯ ಧರ್ಮೀಯ ಜನರ ನಡುವಿನ ಎಲ್ಲಾ ಕ್ರೈಸ್ತ ಮಿಷಿನರಿಗಳ ಪ್ರಯತ್ನಗಳು ವ್ಯರ್ಥವಾಗಲಿಲ್ಲ ಆದರೆ ಅಲ್ಲೊಂದು ಇಲ್ಲೊಂದು ದೈವಿಕ ಸತ್ಯದ ಬೀಜಗಳು ಒಳ್ಳೆಯ ಮತ್ತು ಪ್ರಾಮಾಣಿಕ ಹೃದಯಗಳಲ್ಲಿ ಇಳಿದು ನೀತಿ ಮತ್ತು ಸತ್ಯ ಕ್ರೈಸ್ತ ಚಾರಿತ್ಯದ ಫಲಗಳನ್ನು ತಂದಿವೆ ಎಂಬುದನ್ನು ತಿಳಿದು ನಾವು ಸಂತೋಷಪಡುತ್ತೇವೆ ಆದಾಗ್ಯೂ ಮಾನವ ಪಂಥಗಳ ಗೊಂದಲದ ಹೊರತಾಗಿಯೂ ಅಂತಹ ಫಲಗಳು ನಂಬಿಕೆಗಳಿಗೆ ಸಲ್ಲುವುದಿಲ್ಲ ಆದರೆ ಕರ್ತನು ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಶಾಸ್ತ್ರ ವಚನಗಳನ್ನು ಕುರಿತು ನನ್ನ ಇಬ್ಬರು ಸಾಕ್ಷಿಗಳು ಎಂದು ಉಲ್ಲೇಖಿಸಿ ಉಲ್ಲೇಖಿಸುತ್ತಾನೆ ಪ್ರಕಟಣೆ ಹನ್ನೊಂದು ಮೂರು ಮತ್ತು ಅವರು ನಂಬಿಗಸ್ತಿಕೆಯಿಂದ ಪ್ರತಿಯೊಂದು ಜನಾಂಗಕ್ಕೂ ತಮ್ಮ ಸಾಕ್ಷಿಯನ್ನು ನೀಡಿದ್ದಾರೆ ಅನ್ಯ ಜನಾಂಗದ ಧರ್ಮೀಯರು ನಾಮಾಂಕಿತ ಕ್ರಿಶ್ಚಿಯಾನಿಟಿಯೊಂದಿಗೆ ಸಂಬಂಧ ಹೊಂದುವ ಯಾವುದೇ ಮನೋಭಾವವನ್ನು ಹೊಂದಿರುತ್ತಾರೆಯೇ ಎಂಬ ವಿಷಯದಲ್ಲಿ ನಮಗೆ ಯಾವುದೇ ಸಕಾರಾತ್ಮಕ ಸೂಚನೆಗಳಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಲೋಕದ ಧಾರ್ಮಿಕ ಸಂಸತ್ತಿನಲ್ಲಿದ್ದ ಅಂದರೆ ಪಾರ್ಲಿಮೆಂಟ್ ರಿಲಿಜಿಯನ್ಸ್ ಅವರ ಪ್ರತಿನಿಧಿಗಳು ಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಕೀಳಿರಿಮೆಯಿಂದ ಪ್ರಭಾವಿತರಾಗಿದ್ದರು ಆದರೆ ಪ್ರವಾದನೆಯ ಖಚಿತ ಮಾತು ವಿವಿಧ ಪ್ರೊಟೆಸ್ಟೆಂಟ್ ಪಂಥಗಳು ಒಂದು ಸಹಕಾರಿ ಒಕ್ಕೂಟವನ್ನು ಅಥವಾ ಸಂಘಟನೆಯನ್ನು ರಚಿಸುತ್ತವೆ ಮತ್ತು ಕ್ಯಾಥೊಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಪಂಥಗಳು ತನ್ನ ಗುರುತನ್ನು ಕಳೆದುಕೊಳ್ಳುವುದಿಲ್ಲ ಎಂದು ಬಹಳ ಸ್ಪಷ್ಟವಾಗಿ ಸೂಚಿಸುತ್ತದೆ ಇವು ಚರ್ಚಿನ ಸ್ವರ್ಗಗಳ ಎರಡು ತುದಿಗಳಾಗಿದ್ದು ಅವುಗಳ ಗೊಂದಲವು ಹೆಚ್ಚಾದಂತೆ ಸ್ವರಕ್ಷಣೆಗಾಗಿ ಸುರುಳಿಯಂತೆ ಏಷಾಯ ಮೂವತ್ತ್ನಾಲ್ಕು ನಾಲ್ಕು ಪ್ರಕಟಣೆ ಆರು ಹದಿನಾಲ್ಕರಲ್ಲಿ ತಿಳಿಸಿದಂತೆ ಒಟ್ಟಿಗೆ ಉರುಳುತ್ತವೆ ವಿಭಿನ್ನವಾದ ಮತ್ತು ಪ್ರತ್ಯೇಕವಾದ ಸುಳ್ಳಿಗಳಾಗಿ ಒಂದಕ್ಕೊಂದು ಸುತ್ತಿಕೊಳ್ಳುತ್ತವೆ